ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಶಾಸಕರ ವಿಚಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ನಡೆದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ತಪ್ಪಭಿಪ್ರಾಯಗಳು ಹೋಗಿವೆ. ಕಲ್ಲೂರಿನಲ್ಲಿ ನಡೆದಿರತಕ್ಕಂಥ ಪತ್ರಿಕಾಗೋಷ್ಠಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಾಡಿದರು. ಶಾಸಕರ ವಿಚಾರದಲ್ಲಿ ಬೇರೆ ಬೇರೆ ಮಾತುಗಳು ಬಂದಿದೆ. ಆ ವಿಚಾರಗಳು ಅವರ ಖಾಸಗಿ ವ್ಯವಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ವಿಚಾರಗಳು ಅದು ಭಾರತೀಯ ಜನತಾ ಪಕ್ಷದ ನೆಲೆ ಮೇಲೆ ಬರತಕ್ಕಂಥ ವಿಚಾರಗಳು ಅಲ್ಲ. ಆದರೂ ನಮ್ಮ ಪಕ್ಷದ ನಾವು ಪದಾಧಿಕಾರಿಗಳಾಗಿ ನಾವು ಅದನ್ನು ಏನು ಈಗ ಏನು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ತಪ್ಪು ಮಾಹಿತಿಗಳು ಹೋಗಬಾರದು ಅಂತಕ್ಕಂಥ ವಿಚಾರದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷದ ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಯಾರನ್ನು ದ್ವೇಷ ಮಾಡತಕ್ಕಂಥ ವ್ಯಕ್ತಿಗಳು ನಾವಲ್ಲ. ನಾವು ಹಿಂದುತ್ವ ಆಧಾರದ ಮೇಲೆ ರಾಜಕೀಯವನ್ನು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಮಾಡ್ತಕ್ಕಂಥ ವ್ಯಕ್ತಿಗಳು. ಈಗಾಗಲೇ ಕೆಲವರು ಇದನ್ನು ಬಳಸ್ಕೊಂಡು ಜಾತಿ ಸಂಘರ್ಷ ಬೇರೆ ಬೇರೆ ಸಂಘರ್ಷಗಳನ್ನು ಇಟ್ಟುಕೊಂಡು ತಪ್ಪು ಮಾಹಿತಿಗಳನ್ನು ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಹಾಕಿ ನಮ್ಮ ಪಕ್ಷವನ್ನು ವ್ಯವಸ್ಥಿತವಾಗಿ ಹಾಳು ಮಾಡಲಿಕ್ಕೆ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಶಾಸಕರು ನಿನ್ನೆ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಚಾರವನ್ನು ತಿಳಿಸಿದ್ದಾರೆ. ಏನು ಮೊನ್ನೆ ತಾನೇ ಕೊಲ್ಲೂರು ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇದರಿಂದ ಸಮಸ್ಯೆ ಆಗಿದೆ ಅಂತಕ್ಕಂಥ ಮಾತನ್ನು ಏನು ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ನಿನ್ನೆ ನಮ್ಮ ಶಾಸಕರು ತನ್ನಿಂದ ಆ ಚೆಕ್ ಬೌನ್ಸ್ ಕೇಸ್ ವಿಚಾರದಲ್ಲಿ ಅವರ ಜೀವನಕ್ಕೆ ಅವರ ವ್ಯವಸ್ಥೆಗೆ ತೊಂದರೆ ಆಗುವುದಂತಾದರೆ ಖಂಡಿತವಾಗಿ ನಾನು ಮಾನವೀಯ ನೆಲೆಯ ಆಧಾರದ ಮೇಲೆ ಆ ಚೆಕ್ ಬೌನ್ಸ್ ಕೇಸನ್ನು ತಾವು ವಾಪಸ್ ತಗೊಳ್ತೇನೆ ಅಂತಕ್ಕ ಮಾತನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವಗಳಿಲ್ಲ. ನಡೆದೋಗಿದೆ, ಆಗಬಾರ್ದಾಗಿತ್ತು. ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ಸರಿ ಮಾಡಿಕೊಳ್ಬೇಕಾಗಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ವಿರೋಧ ಪಕ್ಷದವರಿಗೆ ನಮ್ಮ ಅಭಿವೃದ್ಧಿ ನಮ್ಮ ಪಕ್ಷದ ಸಂಘಟನೆ ಇದನ್ನು ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚಿದ್ದಾರೆ ನಮ್ಮ ವಿರೋಧಿಗಳಿಗೆ. ಈ ಕೇಸ್ನಲ್ಲಿ ಏನಾದರೂ ಮಾಡಿ ಶಾಸಕರ ಮೇಲೆ ನಮ್ಮ ಪಕ್ಷದ ಮೇಲೆ ಏನಾದರೂ ಮಾಡಿ ತಪ್ಪುಗಳನ್ನು ಹೊರಿಸಿ ಏನಾದರೂ ತಪ್ಪಭಿಪ್ರಾಯವನ್ನು ಜನರಿಗೆ ಕೊಡಬೇಕು ಅಂತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರವನ್ನು ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಅದೇ ರೀತಿಯಲ್ಲಿ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸಪೋರ್ಟ್ ನೋಡಿ ಈಗಾಗಲೇ ಕಾಂಗ್ರೆಸ್ನವರಿಗೆ ತಲೆ ವಿಷಯ ಆಗಿದೆ. ಖಂಡಿತವಾಗಿ ತಮ್ಗೆ ಹೇಳ್ತೇನೆ, ನಾವು ಒಂದೇ ಮನೆಯ ಸದಸ್ಯರು. ಮುಂದಿನ ದಿವಸಗಳಲ್ಲಿ ನಾವು ಒಟ್ಟಾಗಿ ಹೋಗ್ತೇವೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಿರ್ಬೋದು, ಅದನ್ನು ಸರಿ ಮಾಡಿಕೊಳ್ಳೋ ಹೋಗುವಂಥ ಕೆಲಸವನ್ನು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಿಗೂ ಜಿಲ್ಲಾ ಪದಾಧಿಕಾರಿಗಳಿಗೂ ನಾವು ವಿಷಯಗಳನ್ನು ತಿಳಿಸಿದ್ದೇವೆ. ನಿನ್ನೆ ತಾನೇ ಜಿಲ್ಲಾ ಕಚೇರಿಯಲ್ಲಿ
ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಏನಾಗಿದೆ ಅದನ್ನ ಬಿಟ್ಟುಬಿಡಬೇಕು. ಮುಂದಿನ ದಿವಸಗಳಲ್ಲಿ ಅದು ಶಾಸಕರಿಗಾಗಲಿ ನಮ್ಮ ಪಕ್ಷದ ಪದಾಧಿಕಾರಿಗಳಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಹಿತಿಯನ್ನು ನಮ್ಮ ಕಾರ್ಯಕರ್ತರು ಕೊಡಬಾರದು. ಯಾವುದೇ ಒಬ್ಬರ ಸದಸ್ಯರು, ಮಂಡಲ ವ್ಯಾಪ್ತಿಯ ಸದಸ್ಯರು ಪತ್ರಿಕಾಗೋಷ್ಠಿಗಳನ್ನು ಮಾಡುವುದಾಗಲಿ, ಪತ್ರಿಕೆಗಳಿಗೆ ಹೇಳಿಕೆಗಳನ್ನು ಕೊಡುವುದಾಗಲಿ, ಮಂಡಲದ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಗಳಿದ್ದಾರೆ, ಅವರು ಸಹ ಜಿಲ್ಲಾಧ್ಯಕ್ಷರ ಅನುಮತಿಯನ್ನು ತೆಗೆದುಕೊಂಡು ಅವರು ಪತ್ರಿಕೆಗಳಿಗೆ ಹೇಳಿಕೆ ಕೊಡುವಾಗ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪಕ್ಷ ಭಾರತೀಯ ಜನತಾ ಪಕ್ಷ ಇಡೀ ರಾಷ್ಟ್ರದಲ್ಲಿ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಪಕ್ಷ. ಪಕ್ಷಕ್ಕೆ ಮುಜುಗರವಾಗಿರ್ತಕ್ಕಂಥ ಹೇಳಿಕೆಗಳನ್ನು, ಪಕ್ಷಕ್ಕೆ ತೊಂದರೆ ಆಗಿರ್ತಕ್ಕಂಥ ಹೇಳಿಕೆಗಳನ್ನು ಯಾವುದೇ ವ್ಯಕ್ತಿಗಳು ಹೇಳಿಕೆಯನ್ನು ಕೊಟ್ಟರೆ ಖಂಡಿತವಾಗಿ ಪಕ್ಷ ಅದನ್ನು ಸಹಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾರತೀಯ ಜನತಾ ಪಕ್ಷ ಬಲಿಷ್ಠ ಆಗಿದೆ. ಕಾರ್ಯಕರ್ತರು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯಕರ್ತರು ನಮ್ಮಲ್ಲಿದ್ದಾರೆ. ಇವತ್ತು ಅದು ಬೂತ್ ಮಟ್ಟದಲ್ಲಿರ್ಬೋದು, ಶಕ್ತಿ ಕೇಂದ್ರದ ಮಟ್ಟದಲ್ಲಿರ್ಬೋದು, ಆಶಕ್ತಿ ಕೇಂದ್ರ ಮಟ್ಟದಲ್ಲಿರ್ಬೋದು, ಈ ಮಟ್ಟದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಪಕ್ಷಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ, ಪಕ್ಷಕ್ಕಾಗಿ ಕೆಲಸವನ್ನು ಮಾಡಿದ್ದಾರೆ. ಆ ಪಕ್ಷಕ್ಕಾಗಿ ಕೆಲಸ ಮಾಡುವಾಗ, ಪಕ್ಷಕ್ಕಾಗಿ ಹೋರಾಟ ಮಾಡುವಾಗ ಖಂಡಿತವಾಗಿ ಈ ಸಮಸ್ಯೆಗಳಿಂದ ಕೊನೆಯ ಈ ನಮ್ಮ ಕಾರ್ಯಕರ್ತನಿಗೆ ಅದರಿಂದ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿದ್ದೇವೆ. ಆ ಮನನ ಏನು ಪ್ರಕರಣ ಇದೆ ಅದು ಅದರಿಂದ ನಮ್ಮ ಕಾರ್ಯಕರ್ತರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರುವುದಿಲ್ಲ. ನಮ್ಮ ವಿರೋಧ ಪಕ್ಷದವರಿಗೆ, ನಮ್ಮ ವಿರೋಧಿಗಳಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ತಮಗೆ ನಾವು ಕಳಿಸ್ತಾ ಇದ್ದೇವೆ. ನಮ್ಮ ಶಾಸಕರಿರ್ಬೋದು ಅಥವಾ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ನಾವೆಲ್ಲ ಮುಂದಿನ ದಿವಸಗಳಲ್ಲಿ ಪಕ್ಷದ ಕಚೇರಿಯಲ್ಲಿ ಕುಳಿತು ನಮ್ಮ ವಿಚಾರಗಳನ್ನು ನಾವು ಒಟ್ಟಿಗೆ ಕೂತ್ಕೊಂಡು ಆ ವಿಚಾರವನ್ನು ವಿನಿಮಯ ಮಾಡಿಕೊಂಡು ಸರಿ ಮಾಡಿಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಪತ್ರಿಕೆಯ ಮುಖಾಂತರ ನಾನು ನಮ್ಮ ಮತದಾರರಿಗೆ, ನಮ್ಮ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.